ಈ ವಾರ್ತೆಗಳ ಪ್ರಾಯೋಜಕರು ಸೇಂಟ್ ಮೇರಿ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢ ವಸತಿ ಶಾಲೆ ಅರಶಿನಬರ್ವನ್ ಸಿಂಧನೂರು. ನಮಸ್ಕಾರ, ವೈಭವ ನ್ಯೂಸ್ಗೆ ಸ್ವಾಗತ. ವಾರ್ತೆಗಳ ವಿವರ. ಸಿಂಧನೂರು ತಾಲೂಕಾ ಫೋಟೋಗ್ರಾಫರ್ಸ್ ಮತ್ತು ವಿಡಿಯೋಗ್ರಾಫರ್ಸ್ ಅಸೋಸಿಯೇಷನ್ ವತಿಯಿಂದ 180ನೇ ವಿಶ್ವ ಛಾಯಾಗ್ರಾಹಕ ದಿನಾಚರಣೆಯನ್ನು ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ವಿಲ್ಸನ್ ಮಾತನಾಡಿ, ಸಂಘ ಏನು ಮಾಡುತ್ತಿದೆ ಎನ್ನುವುದು ಮುಖ್ಯ. ಸಂಘದಲ್ಲಿನ ಸದಸ್ಯರಿಗೆ ಏನು ಸಮಸ್ಯೆ ಇದೆ ಎಂಬುದು ತಿಳಿದುಕೊಳ್ಳಬೇಕು. ಜಾತಿ ಮತ ಪಂಥವಿಲ್ಲದ ಸಂಘಟನೆ ಎಂದರೆ ಅದು ಛಾಯಾಗ್ರಾಹಕನ ಸಂಘಟನೆಯಾಗಿರುತ್ತದೆ. ಛಾಯಾಗ್ರಾಹಕರ ಪಾತ್ರ ಬಹುಮುಖ್ಯವಾದುದು ಎಂದರು. ಸಂಘಟನೆ ಏನು ಮಾಡ್ತಾ ಇದೆ? ಸಂಘಟನೆ ಏನು ಮಾಡ್ತಾ ಇದೆ ಎಂಬ ಬಗ್ಗೆ ಅವರು ಸವಿವರವಾಗಿ ಮಾಹಿತಿಯನ್ನು ನೀಡಿದರು. ಇದರಿಂದಾಗಿ ಸಂಘಟನೆಯ ಸದಸ್ಯರಿಗೆ ಏನು ಬೇಕು, ವೃತ್ತಿಯಲ್ಲಿ ತರಬೇತಿ ಕಾರ್ಯಕ್ರಮಗಳಾಗ್ಬೋದು, ಸಾಮಾಜಿಕ ಮುಖಿ ಸಮಾಜದಲ್ಲಿರುವ ಬಂಧುಗಳಿಗೆ ಬೇಕಾದ ನಮ್ಮಿಂದ ಕಿಂಚಿತ್ತು ಸಹಾಯ ಆಗಿರ್ಬೋದು, ಅಥವಾ ನಮ್ಮ ಕುಟುಂಬದ ಸದಸ್ಯರ ಮಿತ್ರರಿಗೆ, ಛಾಯಾ ಕುಟುಂಬದ ಸದಸ್ಯರ ಕುಟುಂಬದ ಸದಸ್ಯ ಮಿತ್ರರಿಗೆ ಕುಟುಂಬದ ಸದಸ್ಯರನ್ನ ಒಗ್ಗೂಡಿಸುವ ನಿಟ್ಟಿನಲ್ಲಿ ಒಂದು ಮನೋರಂಜನಾ ಕಾರ್ಯಕ್ರಮಗಳಾಗಿರ್ಬೋದು ಮತ್ತು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಸಂಘಟನೆಯನ್ನ ಗಟ್ಟಿಪಡಿಸುವಲ್ಲಿ, ಸಂಘಟನೆಯನ್ನ ಒಗ್ಗೂಡಿಸುವಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳುತ್ತಾ ಈ 17 ವರ್ಷಗಳನ್ನ ಪೂರೈಸುತ್ತಿರುವ ಈ ಸಂದರ್ಭದಲ್ಲಿ ತಮಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಬಹುಶಃ ನಮ್ಮ ಸಮಾಜದಲ್ಲಿ ಜಾತಿ ಮತ ಭೇದ ಇಲ್ಲದ ಯಾವುದೇ ಒಂದು ಸಂಘಟನೆ ಇದ್ರೆ ಅದು ಛಾಯಾಗ್ರಾಹಕರ ಸಂಘಟನೆ ಅಂತ ಹೇಳಿ ನಾನು ಇಷ್ಟಪಡ್ತಾ ಇದ್ದೇನೆ. ಸಮಾಜದಲ್ಲಿ ಸಮಾಜದಿಂದ ಪಡೆದದನ್ನು ಸಮಾಜಕ್ಕೆ ನೀಡುವ ಮುಖಾಂತರ ಸಮಾಜಮುಖಿ ಕಾರ್ಯಕ್ರಮಗಳಾಗಿರ್ಬೋದು, ಸಮಾಜದಲ್ಲಿ ನಮ್ಮಿಂದ ಪ್ರತಿಯೊಂದು ಸಭೆ ಸಮಾರಂಭಗಳಲ್ಲಿ ಆ ಸಭಾ ಸಮಾರಂಭಗಳನ್ನು ಅಚ್ಚುಕಟ್ಟಾಗಿ ನೆರವೇರಿಸುವಲ್ಲಿ ಒಬ್ಬ ಛಾಯಾಗ್ರಾಹಕನ ಪಾತ್ರ ಪ್ರಮುಖವಾಗಿದೆ ಅಂತ ಹೇಳಿದ್ರು ತಪ್ಪಾಗಲಾಗದು. ಯಾಕೆಂತ ಹೇಳಿದ್ರೆ ಒಬ್ಬ ಛಾಯಾಗ್ರಾಹಕ ಪ್ರತಿಯೊಂದು ಜಾತಿ ಧರ್ಮದ ಪ್ರತಿಯೊಂದು ಸಂಸ್ಕಾರಗಳನ್ನ ಅರಿತ ಒಬ್ಬ ವ್ಯಕ್ತಿ ಇದ್ರೆ ಅದು ಛಾಯಾಗ್ರಾಹಕ, ಪ್ರತಿಯೊಂದು ಧರ್ಮಗಳನ್ನ ಗೌರವಿಸುವನಿದ್ರೆ ಅದು ಛಾಯಾಗ್ರಾಹಕ. ಇದು ಹೇಳಲಿಕ್ಕೆ ನಾನು ಒಬ್ಬ ಛಾಯಾಗ್ರಾಹಕನಾಗಿ ನಾನು ಹೆಮ್ಮೆ ಪಡ್ತಾ ಇದ್ದೇನೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ಇನ್ನಷ್ಟು ಒಗ್ಗಟ್ಟಾಗಬೇಕಾಗಿದೆ. ನಮ್ಮ ಹಕ್ಕುಗಳಿಗಾಗಿ ನಾವು ನಮ್ಮ ಸಂಘಟನೆಯನ್ನ ಬಲಪಡಿಸಬೇಕಾಗಿದೆ. ನಾವು ಏನು ಸರ್ಕಾರದಿಂದ, ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ನಿರ್ಲಕ್ಷ್ಯಕ್ಕೊಳಗಾಗಿದ್ದೇವೆ, ಯಾವುದೇ ಸರ್ಕಾರ ಸವಲತ್ತುಗಳಿಂದ ವಂಚಿತರಾಗಿದ್ದೇವೆ, ಆ ಸವಲತ್ತುಗಳನ್ನ ನಾವು ಪಡೆಯಬೇಕು. ಛಾಯಾಗ್ರಾಹಕರು ಉಳಿಸಬೇಕು, ಛಾಯಾಗ್ರಾಹಕ ಉಳಿಬೇಕು, ಛಾಯಾ ವೃತ್ತಿಯನ್ನು ಮಾಡುತ್ತಿರುವ ಛಾಯಾಗ್ರಾಹಕರ ಕುಟುಂಬಗಳು ಬೆಳೆಯಬೇಕಾದ್ರೆ ನಾವೆಲ್ಲರೂ ಒಗ್ಗಟ್ಟಾಗಬೇಕಾಗಿದೆ. ಅದಕ್ಕೆಲ್ಲರೂ ನಾವೆಲ್ಲರೂ ಕೈ ಜೋಡಿಸಬೇಕಾಗಿದೆ. ಈ ನಿಟ್ಟಿನಲ್ಲಿ ತಾವೆಲ್ಲರೂ ತಮ್ಮ ತಮ್ಮ ವಲಯಗಳಲ್ಲಿ ಆಗಿರ್ಬೋದು, ತಮ್ಮ ತಮ್ಮ ತಾಲೂಕಿನಲ್ಲಿ ಒಂದು ಸಂಘಟನೆ ಬೆಳಿಬೇಕಾದ್ರೆ ಇದು ನನ್ನ ಮನೆಯ ಕಾರ್ಯಕ್ರಮ, ನನ್ನ ಮನೆಯ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಾದ್ರೆ ನಾನು ಅಲ್ಲಿ ಸಕ್ರಿಯನಾಗಿರ್ಬೇಕು, ನಾನಲ್ಲಿ ಭಾಗವಹಿಸಬೇಕು, 100% ನಾನು ಇರಬೇಕು. ಆದ್ರಿಂದ ಮಾತ್ರ ಆ ಕಾರ್ಯಕ್ರಮ ಯಶಸ್ವಿ ಆಗಲಿ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಸಂಘಟನೆಯಲ್ಲಿ ಕೈ ಜೋಡಿಸಬೇಕು. ಈ ಕಾರ್ಯಕ್ರಮದಲ್ಲಿ ಎದ್ದನದುಡಿಯ ಮಹಾಲಿಂಗ ಮಹಾಸ್ವಾಮಿಗಳು, ವಿಶ್ವನಾಥ್ ಚೌಧರಿ, ಬಾಬು ಕಟ್ವ, ವೆಂಕಟೇಶ್, ರಾಜು ಎಲ್ಲೂರು, ಶ್ರೀನಾಥ್, ಚನ್ನಬಸವ ಹಿರೇಮಠ್, ಉದಯ್ ಕುಮಾರ್ ಮಸ್ಕಿ ಸೇರಿದಂತೆ ಅನೇಕರಿದ್ದರು. ಅಧಿಕೃತವಾಗಿ ಕ್ಯಾಮರಾವನ್ನು ಕಂಡುಹಿಡಿದು 1927ರಲ್ಲಿ ಛಾಯಾಗ್ರಹಣವನ್ನು ಪ್ರಥಮವಾಗಿ ಪರಿಚಯಿಸಿದ ವ್ಯಕ್ತಿ ಜೋಸೆಫ್ ನೈಸ್ ಫೋರೆಸ್ಸಿಪ್ಪೆ. ಇದು ಮೊದಲ ಬಾರಿಗೆ ಕೊಡಗು ಕಂಪನಿಯ ಇಂಜಿನಿಯರ್ ಡಿಜಿಟಲ್ ಕ್ಯಾಮರಾ ಕಂಡುಹಿಡಿಯುವ ಮೂಲಕ ಇಂದು ಡಿಜಿಟಲ್ ತಂತ್ರಜ್ಞಾನದಲ್ಲಿ ನಾವಿದ್ದೇವೆ. ಹಾಗೆ ನಮ್ಮ ಸಿಂಧೂರು ನಗರದಲ್ಲಿ ಫೋಟೋಗ್ರಫಿ ಬೆಳೆದು ಬಂದ ದಾರಿಯನ್ನು ನಾನು ಸಂಕ್ಷಿಪ್ತವಾಗಿ ಹೇಳೋದಕ್ಕೆ ಇಷ್ಟಪಡ್ತಾರೆ. ಕೆಲಸ ಮಾಡಿ ಅಲ್ಲಿಂದ 2006ರಿಂದ ಸಿಂಧನೂರಿನಲ್ಲಿ ತಮ್ಮದೇ ಆದ ಔಟ್ಡೋರ್ ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿಯಲ್ಲಿ ತೊಡಗಿಕೊಂಡು ಸಿಂಧನೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ SD ವಿಡಿಯೋ ಕ್ಯಾಮರಾ ಪರಿಚಯಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಇವರು ದಿನಾಂಕ 7/12/2001 ಶ್ರೀಮತಿ
ಅಧ್ಯಕ್ಷರು ಜಿಲ್ಲಾಧ್ಯಕ್ಷರು ಶ್ರೀಯುತ ಅಶೋಕ್ ಬೆನ್ನೂರ್ ಅಧ್ಯಕ್ಷರು ಪತ್ರಕರ್ತರ ಸಂಘ ಸಂಘರು ಹಾಗೂ ವರದಿಗಾರರು ವಿನಯ್ ಮತ್ತು ದಿಗ್ವಿಜಯ ನೇಸ್ನ ಅತ್ಯುತ್ತಮವಾಗಿ ಸಿಂಧನೂರಿನಲ್ಲಿ ವರದಿ ಮಾಡುವಂಥ ವರದಿಗಾರರು ಶ್ರೀಯುತ ಅಶೋಕ್ ಬೆನ್ನೂರ್ ಇವರು ತಮ್ಮ ಪತ್ರಿಕಾ ಉದ್ಯಮದಲ್ಲಿ ಪ್ರಗತಿಗೆ ಸರ್ಕಾರ ಹಲವಾರು ಯೋಜನೆಗಳನ್ನು ರೂಪಿಸುತ್ತಿದ್ದು ವಿದ್ಯಾರ್ಥಿಗಳು ಅವುಗಳನ್ನು ಸದ್ಬಳಕೆ ಮಾಡಿಕೊಂಡು ಅಭಿವೃದ್ಧಿಯತ್ತ ಮುನ್ನುಗ್ಗಬೇಕು ಎಂದು ಜಿಲ್ಲಾ ಪಂಚಾಯತ್ ಸದಸ್ಯ ಬಿಜೆಪಿ ಅಧ್ಯಕ್ಷ ಅಮರೇಗೌಡ ವಿರ್ಪಾಪುರ್ ಸಲಹೆ ನೀಡಿದರು. ಅವರು ತಾಲೂಕಿನ ಅರಣ್ಯ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಹಾಗೂ ವಿರ್ಪಾಪುರ್ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಸೈಕಲ್ ವಿತರಣೆ ಮಾಡಿ ಮಾತನಾಡಿದರು. ಗುಣಮಟ್ಟದ ಶಿಕ್ಷಣಕ್ಕಾಗಿ ಸರ್ಕಾರಗಳು ಬಿಸಿಯೂಟ ಸೈಕಲ್ ಬಟ್ಟೆ ಶೂ ಸೇರಿದಂತೆ ಎಲ್ಲ ಸೌಲಭ್ಯಗಳನ್ನು ನೀಡುತ್ತಿದೆ. ವಿದ್ಯಾರ್ಥಿಗಳು ಈ ಸೌಲಭ್ಯಗಳನ್ನು ಪಡೆದುಕೊಳ್ಳುವ ಜೊತೆಗೆ ಗುಣಮಟ್ಟದ ಶಿಕ್ಷಣ ಪಡೆದುಕೊಳ್ಳಬೇಕು ಎಂದರು. ತಂತ್ರಜ್ಞಾನ ಯುಗದಲ್ಲಿ ಎಲ್ಲ ಮಾಹಿತಿಯು ಗೂಗಲ್ನಲ್ಲಿ ಸಿಗುತ್ತದೆ. ಆದರೆ ವಿದ್ಯಾರ್ಥಿಗಳು ಮೊಬೈಲ್ ಹಾಗೂ ದೂರದರ್ಶನಕ್ಕೆ ಜೋತು ಬಿದ್ದು ಸಮಯ ವ್ಯರ್ಥ ಮಾಡುತ್ತಾ ಜೀವನ ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ಗ್ರಾಮೀಣ ಭಾಗದಲ್ಲಿ ವಿದ್ಯಾರ್ಥಿಗಳ ಜೊತೆ ಪಾಲಕರ ಶಿಕ್ಷಕರ ಕರ್ತವ್ಯವೂ ಮುಖ್ಯವಾಗಿರುತ್ತದೆ. ಪ್ರತಿಯೊಬ್ಬರೂ ತಮ್ಮ ಜವಾಬ್ದಾರಿ ಅರಿತು ನಡೆದುಕೊಳ್ಳಬೇಕು ಎಂದು ಹೇಳಿದರು. ಒಟ್ಟು 7, 8 ಮತ್ತು 9ನೇ ಸಾಲಿನಲ್ಲಿ ಅವತ್ತಿನ ಮುಖ್ಯಮಂತ್ರಿಗಳು ಮತ್ತು ಇವತ್ತಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಯಡಿಯೂರಪ್ಪನವರು ಇವತ್ತು ಯಾವುದೇ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇವತ್ತು ಶಿಕ್ಷಣದಿಂದ ವಂಚಿತರಾಗಬಾರ್ದು. ಯಾಕಂದರೆ ಇವತ್ತಿನ ಕಾಲದಲ್ಲಿ ಎಲ್ಲ ಕಡೆ ಹೈಸ್ಕೂಲ್ಗಳು ಆಗ್ತಾಯಿದ್ದಾವೆ, ಆದರೆ ಹಿಂದಿನ ಕಾಲದಲ್ಲಿ ಹೈಸ್ಕೂಲ್ಗಳು ಇವತ್ತು ನಾವು ಓದುವಂಥ ಸಮಯದಲ್ಲಿ ಕೂಡ ಇವತ್ತು ಈ ಭಾಗದಲ್ಲಿ ಎಲ್ಲೂ ಹೈಸ್ಕೂಲ್ ಇದ್ದಿಲ್ಲ. ತುರುವಾಳ ಬಿಟ್ಟರೆ ನಾವೆಲ್ಲ ಪ್ರಾಥಮಿಕ ಶಿಕ್ಷಣ ಮುಗಿಸಿದ ಮೇಲೆ ಹೈಸ್ಕೂಲಿಗೆ ಹೋಗ್ಬೇಕಾದ್ರೆ ತುರುವಾಳಿಗೆ ಹೋಗ್ಬೇಕು ಇಲ್ಲ ಸಿಂಧನೂರಿಗೆ ಹೋಗ್ಬೇಕು. ಆದರೆ ಇವತ್ತು ಗುಂಜಳಿಯಲ್ಲಾಗಿದೆ, ವಿರ್ಪಾಪುರದಲ್ಲಾಗಿದೆ, ನಿಮ್ಮ ಹಳ್ಳಹಳ್ಳಿಯಲ್ಲಿ ಕೂಡ ಆದಂಗೆನೆ ಈ ಒಂದು ವ್ಯವಸ್ಥಿತಿಯಲ್ಲಿ ಇವತ್ತು 7ನೇ ಕ್ಲಾಸ್ ಮುಗಿಸಿದ ಮೇಲೆ 8ನೇ ಕ್ಲಾಸು ಇವತ್ತು 9, 10ನೇ ಕ್ಲಾಸಿನ ತರಗತಿಗಳಿಗೆ ಹೋಗಬೇಕಾದ್ರೆ ಅಲ್ಲಿರ್ತಕ್ಕಂಥ ಹುಡುಗರು ಇರ್ಬೋದು, ವಿದ್ಯಾರ್ಥಿನಿಯರು ಇರ್ಬೋದು, ಇವತ್ತು ಅಲ್ಲಿಗೆ ಅವರ ಶಿಕ್ಷಣವನ್ನು ಮಟಕುಗೊಳಿಸುವಂಥ ವ್ಯವಸ್ಥೆ ಇತ್ತು. ಯಾಕಂದರೆ ಇವತ್ತು ಅದರಲ್ಲಿ ವಿಶೇಷವಾಗಿ ಹೆಣ್ಣು ಮಕ್ಕಳಂತೂ ಏ ಎಲ್ಲಿ ಬಿಡಪ್ಪ, ಯಾಕೆ ಶಾಲೆಗೆ ಕಳಿಸ್ಬೇಕು ಅಷ್ಟು ದೂರ ಎಂಬ ಒಂದು ಭಾವನೆಯಲ್ಲಿ ಅವತ್ತಿನ ತಂದೆ ತಾಯಿಗಳು ಯೋಚನೆ ಮಾಡ್ತಿದ್ರು. ಆದರೆ ಇವತ್ತು ಕಾಲ ಬದಲಾವಣೆ ಆಗಿದೆ. ಇವತ್ತು ಮೊಬೈಲ್ ಕಾಲ, ಕಂಪ್ಯೂಟ್ರ್ ಯುಗ, ಇವತ್ತು ಎಲ್ಲ ರೀತಿಯಲ್ಲಿ ಕೂಡ ಇವತ್ತು ಕಾಂಪಿಟೇಷನ್ ಇರೋದ್ರಿಂದ ಇವತ್ತು ಯಾವುದೇ ಮಗುವಿಗೂ ಕೂಡ ಇವತ್ತು ಸರ್ಕಾರದಿಂದ ಯಾವುದೇ ಕಾರಣಕ್ಕೂ ಇವತ್ತು ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಬಂದ ಮೇಲೆ ಇವತ್ತು ಎಲ್ಲ ರೀತಿಯ ಸವಲತ್ತುಗಳನ್ನು ಕೊಡುವುದರ ಮೂಲಕ ಇವತ್ತು ನಿಮ್ಮ ಶೂ ಇರ್ಬೋದು, ಶಾಕ್ಸ್ ಇರ್ಬೋದು, ಸಮವಸ್ತ್ರ ಇರ್ಬೋದು, ಮಧ್ಯಾಹ್ನದ ಶೂಟ ಇರ್ಬೋದು, ಪುಸ್ತಕಗಳಿರ್ಬೋದು, ಅದೇ ರೀತಿ ಇವತ್ತು ಸೈಕಲ್ ಇರ್ಬೋದು, ಎಲ್ಲ ರೀತಿಯ ಸವಲತ್ತುಗಳನ್ನು ಕೊಡುವುದರ ಮೂಲಕ ಇವತ್ತು ಸರ್ಕಾರ ಇವತ್ತು ಪ್ರತಿಯೊಂದು ವಿದ್ಯಾರ್ಥಿ ಜೀವನದಲ್ಲಿ ಪ್ರಮುಖ ಪಾತ್ರವನ್ನು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರಗಳು ವಹಿಸ್ತವೆ. ಆದರೆ ಇವತ್ತು ಸರ್ಕಾರಿ ಶಾಲೆಗಳಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕರಿಗೂ ಕೂಡ ಇವತ್ತು ಗುಣಮಟ್ಟದ ಶಿಕ್ಷಕರಿದ್ದರೂ ಕೂಡ ಲಾಸ್ಟ್ಗೆ ಎಲ್ಲೋ ನಾವು ಎಡುತ್ತಾ ಇದ್ದೀವಿ ಈ ಒಂದು ವ್ಯವಸ್ಥೆಯಲ್ಲಿ. ಯಾಕಂದರೆ ಇವತ್ತು ಪದೇ ಪದೇ ನಾವು ಹೇಳಬೇಕಾಗಿದೆ, ಇವತ್ತು ಸ್ವಚ್ಛ ಭಾರತದ ಬಗ್ಗೆ ಹೇಳ್ತೀವಿ, ಇನ್ನೊಂದ್ರ ಬಗ್ಗೆ ಹೇಳ್ತೀವಿ, ಅದೇ ರೀತಿ ಕಡ್ಡಾಯ ಶಿಕ್ಷಣದ ಬಗ್ಗೆ ಕೂಡ ನಾವು ಎಷ್ಟೇ ಹೇಳಿದರೂ ಸಹಿತ ಪ್ರಧಾನಮಂತ್ರಿಗಳಿರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, ಶಿಕ್ಷಣ ಸಚಿವರು ಇರ್ಬೋದು, ಎಲ್ಲರೂ ಹೇಳಿದರೂ ಸಹಿತ ಇವತ್ತು ಎಷ್ಟೋ ಜನ ಇವತ್ತು ಉಚಿತ ಸೈಕಲ್ಗಳನ್ನು ತೆಗೆದುಕೊಂಡಿದ್ದೀವಿ. ಸುಮಾರು 8, 9ನೇ ಸಾಲಿನಿಂದ ಇಲ್ಲಿವರೆಗೂ ಪ್ರತಿ ವರ್ಷ ಒಂದು ತಿಂಗಳು ಹಿಂದಿರ್ಬೋದು ಮುಂದಿರ್ಬೋದು ಸರ್ಕಾರ ಸೈಕಲ್ ಕೊಡ್ತಾ ಇದೆ. ಆದರೆ ಆ ಸೈಕಲ್ಗಳನ್ನು ನಾವು ಎಷ್ಟು ಜನ ವಿದ್ಯಾರ್ಥಿಗಳು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಿಕೊಳ್ತಾ ಇದ್ದೀವಿ, ಇದನ್ನು ನಾವೆಲ್ಲರೂ ಆಲೋಚನೆ ಮಾಡಬೇಕಾಗಿದೆ. ಮುಖ್ಯವಾಗಿ ವಿದ್ಯಾರ್ಥಿಗಳು ಅದನ್ನು ಎಷ್ಟೋ ಜನ ಇವತ್ತು ಮಾರಿಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ಕೂಡ ನಾವು ಕಾಣ್ತಾ ಇದ್ದೀವಿ. ಅದೇ ರೀತಿ ಆ ಸೈಕಲನ್ನು ಯಾವುದಕ್ಕೆ ವಿದ್ಯಾರ್ಥಿಗಳಿಗೋಸ್ಕರ ಕೊಟ್ಟಂಥ ಸೈಕಲ್ಲು ಅದನ್ನು ಬೇರೆ ಉಪಯೋಗಕ್ಕೆ ಉಪಯೋಗ ಮಾಡುವಂಥ ಸಂದರ್ಭಗಳನ್ನು ಕೂಡ ನಾವು ಕಾಣ್ತಾ ಇದ್ದೀವಿ. ಇದು ಆಗಬಾರ್ದು. ಯಾಕಂದರೆ ಇದು ಶಿಕ್ಷಣಕ್ಕೋಸ್ಕರ, ವಿದ್ಯಾರ್ಥಿಗಳ ಭವಿಷ್ಯಕ್ಕೋಸ್ಕರ ಇವತ್ತು ಇವತ್ತು 7ನೇ ಕ್ಲಾಸ್ ಮುಗಿದ ಮೇಲೆ 8, 9, 10, 3 ವರ್ಷ ಶಿಕ್ಷಣಕ್ಕೋಸ್ಕರ ಸೈಕಲನ್ನು
ಶಿಕ್ಷಣವನ್ನು ಮುಗಿಸ್ಕೊಳ್ಕೋಬೇಕಾಗಿದೆ. ಇಂಥದಕ್ಕೋಸ್ಕರ ಕೊಟ್ಟಂಥ ಸೈಕಲ್ಲು ನಾವು ದುರುಪಯೋಗ ಮಾಡ್ತಾ ಇದ್ದೀವಿ. ವೇದಿಕೆ ಮೇಲೆ ಇರ್ತಕ್ಕಂಥ ಪಾಲಕರಿರ್ಬೋದು, ಇವತ್ತು ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ. ಯಾವ ಉದ್ದೇಶಕ್ಕೆ ಸರ್ಕಾರ ಕೊಡ್ತಾ ಇದೆ, ಯಾವ ಉದ್ದೇಶಕ್ಕೆ ನಾವು ಉಪಯೋಗ ಮಾಡಿಕೊಳ್ಬೇಕು, ಇವೆಲ್ಲವುಗಳನ್ನು ನಾವು ಅರ್ಥ ಮಾಡಿಕೊಂಡು ಇವತ್ತು ಈಗಾಗಲೇ ಎಷ್ಟೋ ಇವತ್ತು ಟಿವಿಯಲ್ಲಿ ನೋಡ್ತೀವಿ, ಇವತ್ತು ಪ್ರತಿಯೊಂದು ಮಗುವಿನಲ್ಲಿ ಕೂಡ ಇವತ್ತು ಮೊಬೈಲ್ ಕಾಣ್ತೀವಿ, ಮನೆಯಲ್ಲಿ ಮೊಬೈಲ್ ಕಾಣ್ತೀವಿ, ಇವತ್ತು ಪ್ರತಿಯೊಬ್ಬರಲ್ಲಿ ಮೊಬೈಲ್ ಕಾಣ್ತೀವಿ. ಏನು ಬೇಕು ಎಲ್ಲ ಇವತ್ತು ನಿಮಗೆ ಮೊಬೈಲಲ್ಲೇ ಎಲ್ಲ ಸಿಗ್ತಾ ಇದೆ, ಗೂಗಲ್ಗೆ ಹೋಗಿ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಸರ್ಕಾರದ ಶಾಲೆಗಳಂದರೆ ಇವತ್ತು ರಿಸಲ್ಟ್ ಬಂದಾಗ ನಮ್ಮ ರಾಯಚೂರು ಜಿಲ್ಲೆ ಎಷ್ಟನೇ ಸ್ಥಾನದಲ್ಲಿರುತ್ತೆ, ಇದನ್ನು ನಾವೆಲ್ಲರೂ ವೇದಿಕೆ ಮೇಲಿರ್ತಕ್ಕಂಥವರು, ಶಿಕ್ಷಕರುಗಳು, ವಿದ್ಯಾರ್ಥಿನಿಯರು ಎಲ್ಲರೂ ಅರ್ಥ ಮಾಡಿಕೊಳ್ಬೇಕಾಗಿದೆ. ಯಾತಕ್ಕೆ ಇವತ್ತು ಮಾತೆತ್ತಿದರೆ ಉಡುಪಿ, ದಕ್ಷಿಣ ಕನ್ನಡ, ಶಿವಮೊಗ್ಗ ಆ ಭಾಗದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಪ್ರಥಮವಾಗಿ ಯಾಕೆ ಬರ್ತಾರೆ, ಇವತ್ತು ನಾವು ಯಾಕೆ ಬರೋದಿಲ್ಲ, ಇದಕ್ಕೆ ಯಾರು ಕಾರಣ? ಇವತ್ತು ತಂದೆ ತಾಯಿಗಳು ಕಾರಣನ, ಅಥವಾ ಇಲ್ಲಿರ್ತಕ್ಕಂಥ ಶಿಕ್ಷಕರು ಕಾರಣನ, ಅಥವಾ ಇವತ್ತು ಮುದ್ದು ಮಕ್ಕಳು ಕಾರಣರನ? ಇದನ್ನು ನಾವು ಎಲ್ಲೋ ಒಂದು ದೋಷ ಇರಬೇಕಲ್ಲ. ಆ ಜಿಲ್ಲೆಗೆ ನಮ್ಮ ಜಿಲ್ಲೆ ಹೋಲಿಕೆ ಮಾಡಿ ನೋಡಿದಾಗ ಅಲ್ಲಿ ಏನೇ ಇರಲಿ ಆ ಭಾಗದಲ್ಲಿ ಹೋದರೆ ಇವತ್ತು ನಂಬರ್ 1, ನಂಬರ್ 2, ನಂಬರ್ 3, 5 ಸ್ಥಾನದ ಒಳಗಡೆ ಇರ್ತವೆ. ಆದರೆ ನಾವು 25ರ ಮ್ಯಾಗ. ತಾಲೂಕು ಪಂಚಾಯತ್ ಸದಸ್ಯ ಲಿಂಗಪ್ಪ ಅರಗಿ, ಗ್ರಾಮ ಪಂಚಾಯತ್ ಅಧ್ಯಕ್ಷ ಚಂದ್ರಪ್ಪ, ಎಸ್ಡಿಎಂಸಿ ಅಧ್ಯಕ್ಷ ಬಸವರಾಜ್, ಉಪಾಧ್ಯಕ್ಷ ಸಿಂಗಪ್ಪ, ಕರಿಯಪ್ಪ, ಶಿವಪ್ಪ, ಹುಚ್ಚಪ್ಪ, ಮಲ್ಲಿಕಾರ್ಜುನ್, ಶ್ರೀಕಾಂತ್, ಮುಖ್ಯ ಗುರುಗಳಾದ ಶಿವಶರಣಮ್ಮ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಅತ್ತಮ್ಮ ಅತ್ತಮ್ಮ ಸಂಜೆ ಅತ್ತಮ್ಮ ಮೇಡಮ್ ನಡಿ. ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲಿ ಪ್ರತಿಭೆ ಅಡಗಿರುತ್ತದೆ. ಆ ಪ್ರತಿಭೆಯನ್ನು ಗುರುತಿಸಿ ಪ್ರೋತ್ಸಾಹ ನೀಡುವುದು ಶಿಕ್ಷಕರ ಆದ್ಯ ಕರ್ತವ್ಯ ಎಂದು ಜೆಡಿಎಸ್ ವಕ್ತಾರ ಬಸವರಾಜ ನಾಡಗೌಡ ತಿಳಿಸಿದ್ದಾರೆ. ಅವರು ನಗರದ ಅಂಬೇಡ್ಕರ್ ನಗರದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಮ್ಮಿಕೊಂಡಿರುವ ಕನಕನಗರ ವಲಯ ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ಮಾತನಾಡಿದರು. ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆಯನ್ನು ಹೊರಹಾಕುವ ಮೂಲಕ ತಮ್ಮ ಶಾಲೆಯ ಕೀರ್ತಿ ಪತಾಕೆ ಆರಿಸಬೇಕು. ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳನ್ನು ಪ್ರೋತ್ಸಾಹಿಸಿ ಇಂತಹ ಪ್ರತಿಭಾ ಕಾರಂಜಿಯಲ್ಲಿ ಭಾಗವಹಿಸಲು ಪ್ರೋತ್ಸಾಹಿಸಬೇಕು. ಈ ವಯಸ್ಸಿನಲ್ಲಿಯೇ ಗುರಿ ಇಟ್ಟುಕೊಂಡರೆ ಮುಂದೆ ಉನ್ನತ ಸ್ಥಾನಕ್ಕೆ ಏರಲು ಸಾಧ್ಯ ಎಂದರು. ಶಿಕ್ಷಣದಲ್ಲಿ ಸಹ ಬಹಳಷ್ಟು ಬದಲಾವಣೆಗಳಾಗಿದ್ದಾವೆ. ನಮ್ಮ ಕಾಲದಲ್ಲಿ ಶಾಲೆಯಿಂದ ಬಂದು ಮನೆಗೆ ಬಂದ ತಕ್ಷಣ ಬ್ಯಾಗ್ ಅನ್ನ ಒಂದು ಸೈಡಿಗೆ ಇಡ್ತಾ ಇದ್ವಿ ಅಥವಾ ಬಿಸಾಡ್ತಾ ಇದ್ವಿ. ತಕ್ಷಣ ಯಾವ್ದಾದ್ರು ಒಂದು ಆಟ ಆಡೋದಕ್ಕೆ ಹೋಗ್ತಾ ಇದ್ವಿ ನಾವು. ಅವಾಗೆಲ್ಲ ಸೀಸನ್ ವೈಸ್ ಆಟಗಳಿತ್ತು, ಪಟ ಆಡಿಸುವ ಒಂದು ಸೀಸನ್ನೇ ಇತ್ತು. ಶಾಲೆಯಿಂದ ಬಂದ ತಕ್ಷಣನೇ ಮನೆ ಮಾಡಿ ಮೇಲೆ ಹೋಗಿ ಪಟಗಳನ್ನ ಆಡಿಸ್ತಾ ಇದ್ವಿ. ಎಲ್ಲಿ ನೋಡಿದ್ರು ಅಲ್ಲಿ ಪಟಗಳು. ಇವತ್ತು ಪಟ ಆಡಿಸುವ ಸೀಸನ್ ಇಲ್ಲವೇ ಇಲ್ಲ. ಗಿಲ್ಲಿ ದಂಡ ಆಡುವ ಒಂದು ಸೀಸನ್ ಇತ್ತು, ಎಲ್ಲರೂ ಸಹ ಮೈದಾನಕ್ಕೆ ಹೋಗಿ ಗಿಲ್ಲಿ ದಂಡ ಆಡ್ತಾ ಇದ್ವಿ. ಇವಾಗ ಗಿಲ್ಲಿ ದಂಡ ಅಂದ್ರೆ ಬಹಳ ಮಕ್ಕಳಿಗೆ ಗೊತ್ತಿಲ್ಲ, ಎಲ್ಲಾದ್ರೂ ವೀಡಿಯೋದಲ್ಲಿ ನೋಡ್ಬೇಕಷ್ಟು. ಬೊಗಳಿ ಆಡುವಂತ ಸೀಸನ್ ಬೇರೆ, ಗೋಲಿ ಆಡುವಂತ ಸೀಸನ್ ಬೇರೆ. ಅದ್ರ ಜೊತೆ ಜೊತೆಗೆ ಬೇರೆ ಬೇರೆ ಆಟಗಳನ್ನು ಆಡ್ತಾ ಇದ್ವಿ. ಇವತ್ತು ಮಕ್ಕಳು ಶಾಲೆಯಿಂದ ಬಂದ ತಕ್ಷಣ ಬ್ಯಾಗ್ ಅನ್ನ ಬಿಸಾಕಿ ಆ ಟಿವಿ ರಿಮೋಟ್ ಇರೋದೇ ಹೋದ್ರೆ ಮೊಬೈಲ್ ಅನ್ನ ಕೈಯಲ್ಲಿ ಹಿಡ್ಕೊಳ್ತಾರೆ. ಇದು ಸತ್ಯನೇ ಸುಳ್ಳ? ಈ ಮೊಬೈಲ್ ಮತ್ತು ಟಿವಿ ಬಂದ ಮೇಲೆ
ಬದುಕೇ ಹಾಳಾಗಿ ಹೋಗಿದೆ. ಸರಿಯಾದ ಸಮಯದಲ್ಲಿ ತಾಯಿಯಂದ್ರು ಅಡುಗೆ ಮಾಡಲ್ಲ, ಸರಿಯಾದ ಸಮಯದಲ್ಲಿ ಮಕ್ಕಳು ಓದಲ್ಲ ಆಡಲ್ಲ, ರೈತರು ಬೆಳಗ್ಗೆ ಎದ್ದು ಒಲಕ್ಸ ಹೋಗಲ್ಲ. ಇವಾಗ ಹೊಲದಲ್ಲಿ ಕೆಲಸ ಇಷ್ಟು ಗಂಟೆ ಪ್ರಾರಂಭ ಆಗ್ತದೆ. ನಾನು ಮುಂಬೈನಿಂದ 1990 ಊರಿಗೆ ಬಂದಾಗ ಬೆಳಿಗ್ಗೆ 6 ಗಂಟೆಗೆ ಕೆಲಸ ಮಾಡೋರು ನಾನೇ ಹೇಳಿಸಿ 6:30 ಗಂಟೆಗೆ 7 ಗಂಟೆ ಒಳಗಡೆ ಹೊಲದಲ್ಲಿ ಕೆಲಸ ಪ್ರಾರಂಭ ಆಗ್ತಾ ಇತ್ತು. ಇವತ್ತು 11 ಗಂಟೆ ಆದರೂ ಹೊಲದಲ್ಲಿ ಯಾರು ಕೆಲಸ ಮಾಡೋದು ಸಿಕ್ಕದೇ ಇಲ್ಲ ಇವಾಗ. ಹಾಗಾಗಿ ಆ ಕಾಲದಲ್ಲಿ ಹೆಂಗಿತ್ತು ಅಂತ ಹೇಳಿದ್ರೆ ಒಂದು ಉದಾಹರಣೆ ಹೇಳ್ತೀನಿ. ನಾನು ಕಾಲೇಜಿನ ಬೆಂಗಳೂರು ಸೆಂಟ್ ಜೋಸೆಫ್ಸ್ ಕಾಲೇಜಿನ ವಿದ್ಯಾರ್ಥಿ ಸಂಘದ ಅಧ್ಯಕ್ಷನಾಗಿದ್ದೆ. ಪಕ್ಕದಲ್ಲೇ ನಮ್ಮ ಸೆಂಟ್ ಜೋಸೆಫ್ ಸ್ಕೂಲ್ ಇತ್ತು. ಆ ಮೈದಾನ ಒಂದು ಪೆಟ್ಟಿಗಾಗಿ ನಾವು ಕಂಪ್ಲೀಟ್ ತೆಗೆದುಕೊಂಡಿದ್ವಿ. ಒಂದು ಬಾಸ್ಕೆಟ್ಬಾಲ್ ಕೋರ್ಟ್ ಮಾತ್ರ ಬಾಕಿ ಇತ್ತು. ಅದು ನಮಗೆ ಬೇಕು ಅಂತೇಳಿ ನಾನು ಆ ಶಾಲೆಯ ಪ್ರಿನ್ಸಿಪಲ್ ಒಬ್ಬರು ಫಾದರ್ ಇದ್ರು, ಫಾದರ್ ಡೆನ್ನಿಸ್ ಕೋಯಿಲ್ ಅಂತೇಳಿ, ಅವರನ್ನ ಹೋಗಿ ಕೇಳಿದಾಗ ಅವ್ರು ಹೇಳಿದ್ರು, ಮೈ 10th standard ಬಾಯ್ಸ್ ಆರ್ ರೈಟಿಂಗ್ ಎಕ್ಸಾಮ್, ಅವ್ರದ್ದೇ ನೈಟ್ ಎಕ್ಸಾಮ್ಸ್ ಇತ್ತು, ಡೋಂಟ್ ಪ್ಲೇ. ಅಂದ್ರೆ ನಮ್ಮ 10th class ವಿದ್ಯಾರ್ಥಿಗಳು ನಾಳೆ ಬೆಳಿಗ್ಗೆ ಪರೀಕ್ಷೆ ಇದ್ದಾವೆ, ಪರೀಕ್ಷೆ ನಡೀತಾ ಇದೆ, ಆಟ ಆಡದೇ ಇದ್ರೆ ಸಾಯಂಕಾಲ ಅವ್ರು ಹೆಂಗ ಹೋಗ್ತಾರೆ ಅಂತ. ಇವತ್ತು ಕೆಲವೊಬ್ರು ಏನಾದ್ರೂ ಟಿವಿ ರಿಮೋಟ್ ನೋಡ್ತೀವಿ, ಇನ್ನು ಕೆಲವರಿಗಿಲ್ಲ, ಮನೆಯಿಂದ ಬಂದ ತಕ್ಷಣ ಟ್ಯೂಷನ್ನು, ಟ್ಯೂಷನ್ ಆಗಿದ ತಕ್ಷಣ ಮತ್ತೆ ಟ್ಯೂಷನ್ ಶಾಲೆಗೆ ಏನ್ ಕಲ್ಸಿದ್ದಾರೆ ಅದು ಮತ್ತೆ ಹೋಮ್ವರ್ಕ್. ಈ ಒತ್ತಡದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಶಿಕ್ಷಣ ಅನ್ನುವಂಥದ್ದು ಅಂಕ ಪಡೆಯೋದು ಮಾತ್ರ ಆಗಿದೆ. 90% ಪಡಿಬೇಕು, 92% ಪಡಿಬೇಕು. ಪಕ್ಕದ ಮನೆ ಒಳಗೆ 90% ಬಂತು, ನಮ್ಮ ಮಗನಿಗೆ ಏನಾದ್ರು ಕಮ್ಮಿ ಬಂದ್ರೆ ಅವನ್ನ ಮಾಡಲ್ ಆಗಿ ತೋರಿಸ್ತೀನಿ, ನೋಡಿ ನಿನಗೇನಾಗಿದೆ ಗಾಡಿ, ಅವ್ನು ನೋಡ 92%. ಯಾರು ಅರ್ಥ ಮಾಡ್ಕೊಳ್ತಾ ಇಲ್ಲ, ಎಲ್ಲರೂ ಒಂದೇ ಸಲ ಇರೋಕ್ಕಾಗಲ್ಲ, ಶಾಲೆ ಒಂದೇ, ಟೀಚರ್ ಒಂದೇ, ಕೆಲವರು ಫೇಲ್ ಆಗ್ತಾರೆ, ಕೆಲವರು ರ್ಯಾಂಕ್ ಬರ್ತಾರೆ. ಒಂದು ಮಾತು ಸತ್ಯ, ಫೇಲ್ ಆದವರು ಯಾರೂ ಸಹ ನೀವು ಆತ್ಮಸ್ಥೈರ್ಯವನ್ನು ದಯವಿಟ್ಟು ಕಳ್ಕೊಬೇಡಿ. ಈ ಸಂದರ್ಭದಲ್ಲಿ ಮುಖಂಡರಾದ ಭೀಮಣ್ಣ ವಕೀಲ್, ಲಕ್ಷ್ಮೀ ಬಂಗಿ, ಆಸಿಫ್, ನಾಗಪ್ಪ ಗಿರಿಜಾಲಿ, ಮರಿಯಪ್ಪ ಕುರ್ಗೋಡು, ಜಗದೀಶ್ ವಕೀಲ್, ಹುಸೇನಪ್ಪ, ನಿರುಪಾದಿ ನಾಗಲಾಪುರ್, ಸಿದ್ದಲಿಂಗಪ್ಪ, ಅಂಬಮ್ಮ ಸೇರಿದಂತೆ ಅನೇಕರಿದ್ದರು. 9th class ಫೇಲ್ ಆಗಿದ್ದ ವೆಂಕಟೇಶ್ ನಾಡಗೋಡ ಅಂತ ಹೇಳಿ ಫೇಲ್ ಆದ, ನಾನೆಲ್ಲ ಬಾಂಬೆಲಿಂದ ಎದಕ್ಕೂ ಬಂದಿದ್ದಂತೆ ಅವನು ಬೈದಂತೆ, ನೀವು ಅಂದ್ರೆ ಆ ಊರ ಹೆಸರು ಬಿಂಜಿಲ್ ಬಾವಿ ಅಂತೇಳಿ, ಈ ನಿಮ್ಮ ಬಿಂಜಿಲ್ ಬಾವಿಯವರಿಗೆ ದೇವ್ರ ವಿದ್ಯೆ ಕೊಟ್ಟಿಲ್ಲ ಅಂತ ಬೈದಂತೆ. ನಗರದ ಪ್ರವಾಸಿ ಮಂದಿರದಿಂದ ತಹಸೀಲ್ ಕಚೇರಿಯವರೆಗೆ ಸಿಐಟಿಯು ಮತ್ತು ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘದಿಂದ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದ ಸಿಐಟಿಯು ಪ್ರಧಾನ ಕಾರ್ಯದರ್ಶಿ ಶೇಖರ್ ಪಾತ್ರೆ ಮಾತನಾಡಿ, ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಕೆಲವೇ ಕೆಲವು ಕಾರ್ಪೊರೇಟ್ ಕಂಪನಿಗಳ ಪರ ನೀತಿಗಳನ್ನು ರೂಪಿಸುತ್ತಿರುವುದರಿಂದ ದೇಶದ ಆರ್ಥಿಕ ಪರಿಸ್ಥಿತಿ ತೀವ್ರ ಕುಸಿತಗೊಂಡಿದ್ದು ರೈತ ಕಾರ್ಮಿಕ ಹಾಗೂ ಕೃಷಿ ಕೂಲಿಕಾರರು ತೀವ್ರ ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಇದಕ್ಕೆ ಸೂಕ್ತ ಪರಿಹಾರ ಒದಗಿಸಬೇಕು, ಇಲ್ಲದಿದ್ದರೆ ಮುಂದಿನ ದಿನಮಾನಗಳಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದರು. ನಂಬರ್ 5 ದೇಶಾದ್ಯಂತ ರೈತ ಮತ್ತು ಕೂಲಿ ಕಾರ್ಮಿಕರ ಸಂಘಟನೆಯಿಂದ ಒಂದು ಪ್ರತಿಭಟನೆಯನ್ನು ನಡೆದದ. ಪ್ರಮುಖವಾಗಿ ಈ ದೇಶದಲ್ಲಿ ಕೈಗಾರಿಕೆಗಳು ಈಗಾಗಲೇ ಭಾಳಷ್ಟು ಪ್ರಮಾಣದಲ್ಲಿ ಮುಚ್ಚಾಕತ್ತಾವ. ಇನ್ನೂ ಒಂದು ಕಡೆ ಕಾರ್ಮಿಕರ ಹತ್ರ, ರೈತರ ಹತ್ರ, ಕೂಲಿ ಕಾರ್ಮಿಕರ ಹತ್ರ ಕೈಯಲ್ಲಿ ಹಣ ಇಲ್ಲದೆ ಇರೋದರಿಂದ, ಖರೀದಿ ಮಾಡೋದಕ್ಕೆ ಹಣ ಇಲ್ಲದೆ ಇದ್ದಂಥ ಕಾರಣದಲ್ಲಿ ಮಾರ್ಕೆಟ್ನಲ್ಲಿ ವಸ್ತುಗಳು ಮಾರಾಟ ಆಗ್ತಾ ಇಲ್ಲ. ಮಾರಾಟ ಆಗದೇ ಇರೋದರಿಂದ ಈಗಾಗಲೇ ಸುಮಾರು 70% ಗುಡಿ ಕೈಗಾರಿಕೆಗಳು ಬಂದಾಗ್ಬಿಟ್ಟವ. ಇದರಿಂದ ಈ ದೇಶದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಆರ್ಥಿಕ ಕುಸಿತ ಆಗಕತ್ತದ. ಇನ್ನೂ ಒಂದು ಕಡೆ ಅತಿವೃಷ್ಟಿಯಿಂದ ಭಾಳಷ್ಟು ಕಡೆ ನಗರಗಳು, ಗ್ರಾಮಗಳು, ರೈತರ ಹೊಲಗಳೆಲ್ಲ ಹರ್ಕೊಂಡೋಗ್ಯಾವ. ಇದರಿಂದ ರೈತ ಮತ್ತು ಕೂಲಿ ಕಾರ್ಮಿಕರು ದೊಡ್ಡ ಸಮಸ್ಯೆಯನ್ನು ಎದುರಿಸಕತ್ತಾರ. ಇದರ ವಿರುದ್ಧ ಇಡೀ ದೇಶದಲ್ಲಿ ಕಾರ್ಖಾನೆಗಳು ಉಳಿಬೇಕು, ಕಾರ್ಮಿಕರು ಉಳಿಬೇಕು, ಅದರ ಜೊತೆಗೆ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನು ಸಮರ್ಪಕವಾಗಿ ಜಾರಿ ಮಾಡಬೇಕು. ಗ್ರಾಮೀಣ ಉದ್ಯೋಗ ಖಾತ್ರಿಯಲ್ಲಿ ಕನಿಷ್ಠ 600 ರೂಪಾಯಿ ಒಂದು ವೇತನವನ್ನು, ದಿನಗೂಲಿಯನ್ನು ನಿಗದಿ ಮಾಡಬೇಕು. ಅದರ ಜೊತೆಗೆ ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ BSNL ಕೆಲಸ ಮಾಡತಕ್ಕಂಥ ಸುಮಾರು 160 ಜನ ಕಾರ್ಮಿಕರನ್ನು 7 ತಿಂಗಳಿಂದ ವೇತನ ಕೊಡಲಾರದೆ
ಏಕಾಏಕಿ ಕಾನೂನುಬಾಹಿರವಾಗಿ ಕೆಲಸ ತೆಗೆದಾಕಾರ. ಸೊ ಈ ಎಲ್ಲ ಬೇಡಿಕೆಗಳನ್ನು ಗಮನದಲ್ಲಿಟ್ಕೊಂಡು ಮಾನ್ಯ ತಹಸೀಲ್ದಾರ್ ಅವ್ರ ಮೂಲಕ ಪ್ರಧಾನಮಂತ್ರಿಯವರಿಗೆ ರೈತರ ಬೆಳೆಗೆ ಬೆಂಬಲಿತ ಬೆಲೆಯನ್ನು ಕೊಡಬೇಕು, ಗ್ರಾಮೀಣ ಉದ್ಯೋಗ ಖಾತ್ರಿಯನ್ನು ಸಮರ್ಪಕವಾಗಿ ಜಾರಿ ಮಾಡಬೇಕು, ಕನಿಷ್ಠ ಕೂಲಿಯನ್ನು 18,000 ರೂಪಾಯಿ ಕೊಡಬೇಕು, ಮತ್ತು ಈಗಾಗಲೇ BSNL ಗುತ್ತಿಗೆ ಕಾರ್ಮಿಕರನ್ನ ಏನು ಕಾನೂನುಬಾಹಿರವಾಗಿ ತೆಗೆದಾಕಾರ ಅವರ 7 ತಿಂಗಳ ವೇತನ ಕೊಡೋದ್ರ ಜೊತೆಗೆ ಅವರೆಲ್ಲರನ್ನ ಪುನಃ ಕೆಲಸಕ್ಕೆ ಸೇರಿಸ್ಕೋಬೇಕು ಅಂತೇಳಿ ಮಾನ್ಯ ತಹಸೀಲ್ದಾರ್ ಅವ್ರ ಮೂಲಕ ಪ್ರಧಾನಮಂತ್ರಿಯವರಿಗೆ ಇವತ್ತು ಕರ್ನಾಟಕ ಪ್ರಾಂತ ರೈತ ಸಂಘ, ಕರ್ನಾಟಕ ಪ್ರಾಂತ ಕೃಷಿ ಕೂಲಿ ಕಾರ್ಮಿಕರ ಸಂಘಟನೆ CITU, BSNL ಗುತ್ತಿಗೆ ಕಾರ್ಮಿಕರ ಸಂಘಟನೆ ಮತ್ತು ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಜಾರಿ ಸಮಿತಿಯಿಂದ ಈ ಒಂದು ಪ್ರತಿಭಟನಾ ಪ್ರದರ್ಶನ ಜೊತೆಗೆ ಮನವಿ ಪತ್ರವನ್ನು ಕೊಡ್ತಾ ಇದೆ. ಈ ಪ್ರತಿಭಟನೆಯಲ್ಲಿ ಮುಖಂಡರಾದ ಎಂಕಪ್ಪ ಸಿಂಗಲ್, ಗೇಸುದ್ರಾಜ್ ಮಕಂದಾರ, ಹೊನ್ನೂರಪ್ಪ ಗರೀಬ್ ಸಾಬ್ ಹನುಮಂತಪ್ಪ, ಗೇಸುದ್ರಾಜ್ ಮಕಂದರ್, ಹೊನ್ನೂರಪ್ಪ ಗರೀಬ್ ಸಾಬ್ ಹನುಮಂತಪ್ಪ, ಬಸವರಾಜ್ ನಿಂಗಪ್ಪ ಸೇರಿದಂತೆ ಅನೇಕರಿದ್ದರು. BSNL ಗುತ್ತಿಗೆ ಕಾರ್ಮಿಕರ ಬಾಕಿ ವೇತನ ಕೊಡಲೇಬೇಕು, BSNL ಗುತ್ತಿಗೆ ಕಾರ್ಮಿಕರ ಬಾಕಿ ವೇತನ ಕೊಡಲೇಬೇಕು, ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಕೂಲಿಯನ್ನು 600 ರೂಪಾಯಿಗೆ ಏರಿಸಲೇಬೇಕು, ಕನಿಷ್ಠ ಕೂಲಿ 18,000 ರೂಪಾಯಿ ಜಾರಿ ಮಾಡಲೇಬೇಕು, ಕರ್ನಾಟಕ ಪ್ರಾಂತ ಕೂಲಿ ಕಾರ್ಮಿಕರ ಸಂಘಕ್ಕೆ ಏನೇ ಬರಲಿ CITU ಯೋಜನೆ ಜಾರಿ ಆಗಲೇಬೇಕು, ಗುತ್ತಿಗೆ ಕಾರ್ಮಿಕರ ಬಾಕಿ ವೇತನ ಕೊಡಲೇಬೇಕು, ಕನಿಷ್ಠ ಕೂಲಿ 18,000 ರೂಪಾಯಿ ಜಾರಿ ಆಗಲೇಬೇಕು. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರವಾಗಿ ವೀಕ್ಷಿಸಿ ವೈಭವ TV. ವಂದನೆಗಳೊಂದಿಗೆ ದೇವಿಕಾ ಚಂದಸ್ವಾಮಿ.